ವಾವ್, ಎಷ್ಟು ಅದ್ಭುತವಾಗಿದೆ ಅಲ್ಲ. ಇದೆಲ್ಲಿ ಅಂತೀರಾ? ವಾಸವಿ ಟೆಂಪಲ್ ಮಲ್ಲೇಶ್ವರಂ ಏತ್ ಕ್ರಾಸಲ್ಲಿ. ಇದ್ರ ಬಗ್ಗೆ ವಿವರವಾಗಿ ಇವ್ರು ಹೇಳುತ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ಬೆಂಗಳೂರು ನಗರ ಮಲ್ಲೇಶ್ವರಂ ಬಡಾವಣೆ 8ನೇ ಕ್ರಾಸ್ನಲ್ಲಿ ವಾಸವಿ ಬ್ರಹ್ಮರಥೋತ್ಸವದ ಅಂಗವಾಗಿ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 2ನೇ ತಾರೀಕುವರೆಗೂ ಅತ್ಯಂತ ಅಪರೂಪವಾದ, ವಿನೂತನವಾದ, ವೈಶಿಷ್ಟ್ಯಪೂರ್ಣವಾದ ನಾಗಕನ್ಯೆ ಶ್ರೀ ವಾಸವಿ ಎಂಬ ವಿಶೇಷ ಶೀರ್ಷಿಕೆಯಡಿ ಒಂದು ಅಭೂತಪೂರ್ವವಾದ ನಾಗಲೋಕವನ್ನು ಸೃಷ್ಟಿಯಾಗಿದೆ. ಸುಮಾರು 10,000 ಚದುರ ಅಡಿಗಳ ಮಧ್ಯದಲ್ಲಿರುವಂಥ ಈ ನಾಗಲೋಕ, ನೂರಾರು ಹಾವುಗಳ ಮಧ್ಯೆ ನಾವು ಸಂಚಾರ ಮಾಡ್ತೇವೆ. ಈಗ ನೀವು ನೋಡ್ತೇವೆ, ನಮ್ಮ ಹಿಂದೆನೇ ಒಂದು ಹಾವಿದೆ. ಅದೇ ರೀತಿ ಎಲ್ಲೆಲ್ಲಿ ಸಂಚಾರ ಮಾಡ್ತೇವೆ ಅಲ್ಲೆಲ್ಲ ಹಾವುಗಳ ಜೊತೆಗೆ ನಾವು ಸಂಚಾರ ಮಾಡ್ತೇವೆ. ಈ ಒಂದು ನಾಗಲೋಕ ಅತ್ಯಂತ ಕಲಾತ್ಮಕವಾಗಿ ಮೂಡಿಬಂದಿದೆ. ಈ ನಾಗಲೋಕದ ವ್ಯವಸ್ಥೆನ 18 ದಿನಗಳ ಕಾಲ ನಮ್ಮ ಭಕ್ತಾದಿಗಳು ಬಂದು ನೋಡಿ, ಇಲ್ಲೊಂದು ಕಿರುಚಿತ್ರ ಇದೆ. ಕಿರುಚಿತ್ರದ ನಂತರದಲ್ಲಿ ಮಾತೆ ಕನ್ಯಕಾ ಪರಮೇಶ್ವರಿ ದೇವಿಗೆ ಪ್ರತಿನಿತ್ಯ ವಿಶೇಷವಾದ ಅಲಂಕಾರಗಳೊಂದಿಗೆ ಜನತೆಗೆ ಆಶೀರ್ವಾದ ಮಾಡಲಿಕ್ಕೆ ಆ ತಾಯಿ ನಿಂತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ 9:30 ಮಧ್ಯಾಹ್ನ 1:30, ಮಧ್ಯಾಹ್ನ ಮತ್ತೆ 3:30 ರಾತ್ರಿ 10 ಗಂಟೆವರೆಗೂ ಭಕ್ತಾದಿಗಳ ವೀಕ್ಷಣೆ ಅನುಕೂಲ ಇರುತ್ತೆ. ದಯಮಾಡಿ ಭಕ್ತಾದಿಗಳಿಂದ ಒಂದು ಅಪೂರ್ವವಾದ ಅವಕಾಶವನ್ನು ಕಳ್ಕೋಬೇಡಿ. ಖಂಡಿತವಾಗ್ಲೂ ಮಲ್ಲೇಶ್ವರ ವಾಸವಿ ಕನ್ಯಕಾಪರಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಆ ತಾಯಿಯ ದರ್ಶನ ಪಡೀರಿ, ವಿಶಿಷ್ಟ ಅನುಭವವನ್ನು ಪಡೆಯಿರಿ, ಸಂತೋಷಿಸಿ. ನಮಸ್ಕಾರ. ಜೈ ವಾಸವಿ. ಇದು ನೋಡಿ, ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿ 50 ಜನ ಕುಶಲಕರ್ಮಿಗಳು 80 ದಿನಗಳ ನಿರಂತರ ಪರಿಶ್ರಮದಿಂದ ಸೃಷ್ಟಿಯಾಗಿರೋ ನಾಗಲೋಕ. ಇಲ್ಲಿ ದಿನಕ್ಕೆ ಒಂದೊಂದು ಅಲಂಕಾರಗಳಾಗುತ್ತೆ ವಾಸವಿ ಮಾತೆಗೆ. ಫಸ್ಟ್ ದಿನ ನಾರಾಯಣಿ ಅಲಂಕಾರ ಮಾಡಿದ್ದಾರೆ, ಸೆಕೆಂಡ್ ಡೇ ಆದಿಭವಾನಿ ಅಲಂಕಾರ. ಪೂಜೆಗಳು, ನೈವೇದ್ಯಗಳು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಡೀಲಿಕ್ಕೆ ಎಲ್ಲ ನಡೆದಲ್ಲೆಲ್ಲ ನಾಗರಾವುಗಳೇ ಇದೆ. ನಿಖಿಲಾರ್ಯ ವೈಶ್ಯ ಭಜಂತಿ ಸೌಖ್ಯಂ ನಿರರಂತರಾಣಿ ತಾಂ ಕನ್ಯಕಾಂಬಾಂ ಪ್ರಣಮಾಮಿ ನಿತ್ಯಂ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ ಹೆಂಗಿದೆ ಅಂತ. ನಾವು ಒಳಗೋಗ್ಲಿಕ್ಕೆ ಈ ಥರ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನಾಗಗಳು, ಗುಹೆ ಥರ ಇದೆ. ನಾವು ನಾಗಲೋಕ ನೋಡ್ದಂಗೆ ಭಾಸವಾಗುತ್ತೆ. ಇದೇ ಪ್ರಪಂಚದಲ್ಲಿ ಮೊದಲ ಸರ್ತಿ ಈ ಥರ ಮಾಡಿರೋದು. ವಾಸವಿ ಮಾತೆಗೆ ಹೋಗಿ ದರ್ಶನ ಪಡೆದು ಬರೋಣ. 16ನೇ ತಾರೀಕು ಸ್ಟಾರ್ಟಾಗಿ 2ನೇ ತಾರೀಕು ಜನವರಿ 2ನೇ ತಾರೀಕುವರೆಗೂ ಇದೆ. ದಿನ ವಿಶೇಷ ಪೂಜೆಗಳಿರುತ್ತೆ, ದಿನ ಒಂದು ಅಲಂಕಾರ ಇರುತ್ತೆ, ನೈವೇದ್ಯಗಳು ಎಲ್ಲ ಇರುತ್ತೆ, ವಿಶೇಷ ಪೂಜೆಗಳಿರುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ದರ್ಶನ ಇರುತ್ತೆ. ನಮಗೆ ಅನುಕೂಲ ಸಿಕ್ಕಾಗೆಲ್ಲ ಹೋಗಿ ಬರೋಣ. ಮತ್ತೆಂದೂ ನೋಡಲಿಕ್ಕಾಗಲ್ಲ ಇದು, ಅಷ್ಟು ಕಣ್ಣುಗಳು ಹಬ್ಬ ಇದೆ ಇದು. ಎಷ್ಟು ನೋಡಿದರೂ ಸಾಲದು, ಹೊರಗೆ ಬರೋಕ್ಕೆ ಮನಸ್ಸು ಬರಲ್ಲ. ಇದೆಲ್ಲ ನೋಡಿಕೊಂಡು ಅಮ್ಮನವರು ಒಂದು ಕಿರುಚಿತ್ರ ಇದೆ, ಅದನ್ನು ನೋಡಿಕೊಂಡು ದೇವಿ ದರ್ಶನ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಜೈ ವಾಸವಿ. Thank you.
ತಾಯಿ ಜಗನ್ಮಾತೆ ಶಾಂತಿ ದೇವಿ.